ಹಲೋ ಮಕ್ಕಳೇ ನಾನು ಲಕ್ಷ್ಮಿ ಮ್ಯಾಮ್ ಐದನೇ ತರಗತಿಯ ಪಾಠ ಆರು ಹಬ್ಬಗಳು ಈ ಪಾಠದ ಮುಂದುವರೆದ ಭಾಗ ಮಕ್ಕಳೇ ಇಂದಿನ ತರಗತಿಯಲ್ಲಿ ನೀವು ದೀಪಾವಳಿ ರಂಜಾನ್ ಮತ್ತು ಕ್ರಿಸ್ಮಸ್ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ ಹಾಗಾದರೆ ಮಕ್ಕಳೇ ಈಗ ಮುಂದಿನ ವಿವರಣೆಯನ್ನು ತಿಳಿದುಕೊಳ್ಳೋಣ ತಾತ ಇನ್ನೊಂದು ಮಕ್ಕಳ ಹಬ್ಬವಿದೆ ನೆನಪಿದೆಯಾ ಗಂಗಾ ಅದೇ ರಾಖಿ ಹಬ್ಬ ಹುಡುಗಿಯರು ಅಣ್ಣ ತಮ್ಮಂದಿರುಗಳಿಗೆ ರಾಖಿಯನ್ನು ಕಟ್ಟುತ್ತಾರೆ ಸಿಹಿ ತಿನಿಸುತ್ತಾರೆ ಕಾಣಿಕೆಗಳನ್ನು ಪಡೆಯುತ್ತಾರೆ ಎಲ್ಲೆಡೆ ಹುಡುಗ ಹುಡುಗಿಯರತ್ತೆ ಗದ್ದಲ ಸಂಭ್ರಮ ಇದರ ವಿವರಣೆ ರಾಖಿ ಹಬ್ಬದಲ್ಲಿ ರಾಖಿಯನ್ನು ಹುಡುಗಿಯರು ತಮ್ಮ ಅಥವಾ ಅಣ್ಣಂದಿರುಗಳಿಗೆ ಕಟ್ಟುತ್ತಾರೆ ಜೊತೆಗೆ ಅವರಿಗೆ ಸಿಹಿಯನ್ನು ತಿನ್ನಿಸುತ್ತಾರೆ ಮತ್ತು ಅವರಿಂದ ಕಾಣಿಕೆಯನ್ನು ಕಾಣಿಕೆ ಎಂದರೆ ಉಡುಗೊರೆಯನ್ನು ಕೂಡ ಪಡೆಯುತ್ತಾರೆ ಇದರ ಜೊತೆಗೆ ಸ್ನೇಹಿತರ ದಿನದಂದು ಕೂಡ ರಾಖಿಯನ್ನು ಕಟ್ಟಿ ಆಚರಿಸುತ್ತಾರೆ ಈ ಹಬ್ಬದಲ್ಲಿ ಎಲ್ಲ ಕಡೆ ಹುಡುಗ ಹುಡುಗಿಯರದೆ ಸಂಭ್ರಮವಾಗಿರುತ್ತದೆ ಜಾಫರ್ ರಾಖಿ ಏಕೆ ಕಟ್ಟುತ್ತಾರೆ ತಾತ ತಾತ ಅಣ್ಣ ತಂಗಿಯ ಬಾಂಧವ್ಯ ಗಟ್ಟಿಯಾಗಲಿ ಅವರ ರಕ್ಷಣೆ ಮಾಡಲಿ ಎಂದು ಕಟ್ಟುತ್ತಾರೆ ಮಕ್ಕಳೇ ನಾವು ಆಚರಿಸುವ ಇತರೆ ದೊಡ್ಡ ಹಬ್ಬಗಳು ಯಾವುವು ಇದರ ವಿವರಣೆ ಜಾಫರ್ ರಾಖಿ ಏಕೆ ಕಟ್ಟುತ್ತಾರೆ ತಾತ ಎಂದು ಕೇಳುತ್ತಾನೆ ಅದಕ್ಕೆ ತಾತ ಅಣ್ಣ ತಂಗಿಯ ಬಾಂಧವ್ಯ ಗಟ್ಟಿಯಾಗಿರಲಿ ಅವರ ರಕ್ಷಣೆ ಮಾಡಲಿ ಎಂದು ಕಟ್ಟುತ್ತಾರೆ ಹಾಗಾದರೆ ಮಕ್ಕಳೇ ನಾವು ಆಚರಿಸುವ ಇತರೆ ದೊಡ್ಡ ಹಬ್ಬಗಳು ಯಾವುವು ಎಂದು ತಾತ ಕೇಳಿದರು ಗೋಪಿ ದಸರಾ ಯುಗಾದಿ ಸಂಕ್ರಾಂತಿ ಗುಡ್ ಫ್ರೈಡೆ ಈದ್ ಮಿಲಾದ್ ಮುಂತಾದವು ತಾತ ಗೋಪಿ ಭಾರತ ದೇಶದಲ್ಲಿ ಎಲ್ಲ ಜನಾಂಗದವರು ಹಾಗೂ ಸರ್ಕಾರ ಆಚರಿಸುವ ರಾಷ್ಟ್ರೀಯ ಹಬ್ಬಗಳು ಯಾವುವು ಗೋಪಿ ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆಯ ಹಬ್ಬಗಳು ಇದರ ವಿವರಣೆ ಅದಕ್ಕೆ ಗೋಪಿಯು ದಸರಾ ಯುಗಾದಿ ಸಂಕ್ರಾಂತಿ ಗುಡ್ ಫ್ರೈಡೆ ಈದ್ ಮಿಲಾದ್ ಮುಂತಾದ ಹಬ್ಬಗಳು ಎಂದು ಹೇಳಿದನು ತಾತ ಗೋಪಿ ಹಾಗಾದರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಜನಾಂಗದವರು ಆಚರಿಸುವಂತಹ ಹಾಗೂ ಸರ್ಕಾರ ಆಚರಿಸುವಂತಹ ರಾಷ್ಟ್ರೀಯ ಹಬ್ಬಗಳು ಯಾವುವು ರಾಷ್ಟ್ರೀಯ ಹಬ್ಬ ಎಂದರೆ ದೇಶಕ್ಕೆ ದೇಶವೇ ಆಚರಿಸುವ ಹಬ್ಬ ಹಾಗೂ ಸರ್ಕಾರ ಅಧಿಕೃತವಾಗಿ ಆಚರಿಸುವಂತಹ ರಾಷ್ಟ್ರೀಯ ಹಬ್ಬಗಳು ಅವುಗಳೆಂದರೆ ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆ ಎಂದು ಹೇಳಿದನು ತಾತ ಜಾನ್ ನೀನು ಮಕ್ಕಳ ದಿನಾಚರಣೆಯ ಬಗ್ಗೆ ಹೇಳು ಜಾನ್ ಮಕ್ಕಳ ದಿನಾಚರಣೆಯ ಬಗ್ಗೆ ಹೇಳುವನು ತಾತ ಜಾಫರ್ ನೀನು ಗಣರಾಜ್ಯ ಹಬ್ಬದ ಬಗ್ಗೆ ಹೇಳು ಜಾಫರ್ ಗಣರಾಜ್ಯ ಹಬ್ಬದ ಬಗ್ಗೆ ಹೇಳುವನು ತಾತ ಗಂಗಾ ನೀನು ಶಿಕ್ಷಕರ ದಿನದ ಮಹತ್ವದ ಬಗ್ಗೆ ಹೇಳು ಗಂಗಾ ಶಿಕ್ಷಕರ ದಿನಾಚರಣೆಯ ಬಗ್ಗೆ ಹೇಳುವಳು ತಾತ ಈ ದೇಶದ ಮುಖ್ಯ ಹಬ್ಬವಾದ ಸ್ವಾತಂತ್ರ್ಯ ದಿನೋತ್ಸವದ ಬಗ್ಗೆ ಎಲ್ಲರೂ ಒಂದೊಂದು ವಾಕ್ಯ ಹೇಳಿರಿ ಜಾನ್ ಜಾನನ್ನು ಕೂಡ ಒಂದು ಒಂದು ವಾಕ್ಯ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಹೇಳುವನು ಜಾಫರ್ ಜಾಫರನ್ನು ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಒಂದು ವಾಕ್ಯವನ್ನು ಹೇಳುತ್ತಾನೆ ಗೋಪಿ ಗೋಪಿ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಒಂದು ವಾಕ್ಯವನ್ನು ಹೇಳುವನು ಗಂಗಾ ಗಂಗಾ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಹೇಳುವಳು ಟಿಪ್ಪಣಿ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಓದಿ ತಿಳಿ ಗಣರಾಜ್ಯೋತ್ಸವ ಭಾರತ ದೇಶವು ಪ್ರಜಾಪ್ರಭುತ್ವವನ್ನು ಆಯ್ಕೆ ಮಾಡಿಕೊಂಡ ದಿನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ದೇಶದ ಆಡಳಿತಕ್ಕಾಗಿ ಸಂವಿಧಾನ ರಚಿಸಿ ಅದರಂತೆ ಆಡಳಿತ ಪ್ರಾರಂಭಿಸಲಾಯಿತು ಅಂದು ದೇಶದ ಪ್ರಗತಿಯ ಬಗ್ಗೆ ಮೆಲುಕು ಹಾಕುವ ದಿನ ರಾಷ್ಟ್ರಾಧ್ಯಕ್ಷರು ಭಾರತದ ಅಭಿವೃದ್ಧಿಗೆ ಸಂಬಂಧಿಸಿದ ಹೊಸ ಹೊಸ ವಿಚಾರಗಳನ್ನು ಜನತೆಗೆ ಸಂದೇಶವಾಗಿ ನೀಡುತ್ತಾರೆ ಅಂದು ಸಾರ್ವಜನಿಕ ಸ್ಥಳಗಳಲ್ಲಿ ರಾಷ್ಟ್ರಧ್ವಜಾರೋಹಣ ಮಾಡುತ್ತಾರೆ ಸ್ವಾತಂತ್ರ್ಯೋತ್ಸವ ಭಾರತ ದೇಶವು ಸಾವಿರದ ಒಂಬೈನೂರ ನಲವತ್ತ ಏಳರ ಆಗಸ್ಟ್ ಹದಿನೈದರಂದು ಸ್ವತಂತ್ರವಾಯಿತು ಅಂದು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರನ್ನು ಸ್ಮರಣೆ ಮಾಡುತ್ತೇವೆ ಮನೆ ಮನೆಯಲ್ಲಿ ದೀಪ ಹಚ್ಚಿ ಸ್ವಾತಂತ್ರ್ಯವನ್ನು ಸಂಭ್ರಮಿಸುತ್ತೇವೆ ಸಾರ್ವಜನಿಕ ಸ್ಥಳಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುತ್ತೇವೆ ಎಲ್ಲರೂ ಸಿಹಿಯನ್ನು ಹಂಚಿ ಖುಷಿ ಪಡುತ್ತಾರೆ ಶಿಕ್ಷಕರ ದಿನ ಶಿಕ್ಷಕರಾಗಿ ಸೇವೆಯನ್ನು ಆರಂಭಿಸಿ ದೇಶದ ಅತ್ಯುನ್ನತ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದ ಡಾಕ್ಟರ್ ಸರ್ವೆಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾದ ಸೆಪ್ಟೆಂಬರ್ ಐದರಂದು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ ದೇಶದ ಭವಿಷ್ಯವು ತರಗತಿ ಕೋಣೆಯಲ್ಲಿ ಕಟ್ಟಲ್ಪಡುತ್ತದೆ ಈ ಕೆಲಸವನ್ನು ಶಿಕ್ಷಕರು ಮಾಡುತ್ತಾರೆ ಅವರನ್ನು ಗೌರವಿಸಬೇಕು ಪ್ರೀತಿಸಬೇಕು ಎಂದು ಭಾರತದ ಎರಡನೆಯ ರಾಷ್ಟ್ರಪತಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ತಮ್ಮ ಹುಟ್ಟಿದ ದಿನವನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲು ಮುಂದಾದರು ಅಂದು ದೇಶಕ್ಕೆ ದೇಶವೇ ಶಿಕ್ಷಕರನ್ನು ಗೌರವಿಸುತ್ತದೆ ಮಕ್ಕಳ ದಿನ ಇಂದಿನ ಮಕ್ಕಳು ನಾಳಿನ ನಾಯಕರು ಅವರ ಬೆಳವಣಿಗೆಯ ಬಗ್ಗೆ ಕಾಳಜಿ ವಹಿಸಲಿ ಎಂದು ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ತಮ್ಮ ಜನ್ಮದಿನವಾದ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನವೆಂದು ಆಚರಿಸಿದರು ಅಂದು ಮಕ್ಕಳ ಹಕ್ಕುಗಳನ್ನು ಸುಖ ಸಂತೋಷಗಳನ್ನು ಅವರ ಕನಸುಗಳನ್ನು ಪುರಸ್ಕರಿಸುವ ಕೆಲಸ ಮಾಡುತ್ತಾರೆ ಧನ್ಯವಾದಗಳು